ಪಟಪಟ ಮಾತು, ಮುಖ ತುಂಬಾ ನಗು. ಅನುಪಮ ಗೌಡ ಯಾವಾಗ್ಲೂ ಕಾಣಿಸಿಕೊಳ್ಳೋದು ಹೀಗೆ. ಸದಾ ನಗುತ್ತಾ ನಗಿಸುತ್ತಾ ಇರುವ ಅನುಪಮ ಗೌಡ ಲೈಫ್ ನಿಜಕ್ಕೂ ಸುಖವಾಗಿ ಇರಲಿಲ್ಲ. ಬರೀ ನೋವು ಕಣ್ಣೀರಿನಿಂದಲೇ ಕೂಡಿತ್ತು. ಮನೆಯಲ್ಲಿ ಕಡುಬಡತನ, ಕೆಲವೊಮ್ಮೆ ಊಟಕ್ಕೂ ಪರದಾಡುವ ಸ್ಥಿತಿ. ಜೀವನದಲ್ಲಿ ಇನ್ನೇನು ಒಳ್ಳೇದಾಗ್ತಿದೆ ಅಂದಾಗಲೇ ಮತ್ತೆ ಸಾಲು ಸಾಲು ಸಂಕಷ್ಟ. ಇದರಿಂದಾಗಿ ಅನುಪಮ ಗೌಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಬರೀ ನಿರಾಶೆಯಿಂದಲೇ ಕೂಡಿದ ಜೀವನಕ್ಕೆ ಗುಡ್ ಬೈ ಹೇಳಲು ಕೂಡ ಹೊರಟಿದ್ರು. ಈ ಹಿಂದೆ ಈ ವಿಚಾರವಾಗಿ ಸಂದರ್ಶನವೊಂದರಲ್ಲಿ ಅನುಪಮ ಮನಬಿಚ್ಚಿ ಮಾತನಾಡಿದ್ರು. ಅಷ್ಟಕ್ಕೂ ಅನುಪಮ ಅನುಭವಿಸಿದ ನೋವೇನು, ಸಾಲು ಸಾಲು ಸಂಕಷ್ಟಗಳಿಂದ ಹೇಗೆ ಹೊರಬಂದ್ರು, ಅನುಪಮ ಲೈಫ್ ಟರ್ನಿಂಗ್ ಪಾಯಿಂಟ್ ಯಾವುದು, ಇವೆಲ್ಲದರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸುಂದರವಾದ ನಗುವಿನ ಹಿಂದೆ ಹೇಳಿಕೊಳ್ಳಲಾಗದ ನೋವು ಅಡಗಿರುತ್ತೆ ಅನ್ನೋ ಮಾತನ್ನ ನಾವು ಕೇಳಿರ್ತೇವೆ. ನಗುಮುಖದ ರೀತಿಯಲ್ಲೇ ಅನುಪಮ ಜೀವನ ಸಂತೋಷವಾಗಿರಲಿಲ್ಲ. ಜೀವನದ ಪ್ರತಿ ಹಂತದಲ್ಲೂ ನೋವು ಕಂಡಿದ್ದಾರೆ. ಅನುಪಮ ಗೌಡ ಬೆಂಕಿಯಲ್ಲಿ ಅರಳಿದ ಹೂ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಹೌದು, ನಟಿ ನಿರೂಪಕಿ ಅನುಪಮ ಗೌಡರ ಕತೆ ಸಾಕಷ್ಟು ಜನರಿಗೆ ಸ್ಫೂರ್ತಿ. ಅನೇಕ ನೊಂದ ಹೆಣ್ಣು ಮಕ್ಕಳಿಗೂ ಈಕೆಯ ಜೀವನವೇ ಸ್ಫೂರ್ತಿ. ಅನುಪಮ ತಮ್ಮ ಬಾಲ್ಯದಲ್ಲಿ ಕಂಡ ನೋವು ನಿಜಕ್ಕೂ ಮನಕಲಕುವಂತಿದೆ. ಒಂದು ಹೊತ್ತು ಊಟಕ್ಕೂ ಪರದಾಡುತ್ತಿದ್ದ ಅನುಪಮ ಈ ಯಶಸ್ಸಿನ ಉತ್ತುಂಗಕ್ಕೆ ಏರಲು ಪಟ್ಟ ಶ್ರಮ ಇದೆಯಲ್ಲ, ಅದಕ್ಕೆ ಈಕೆಗೆ ಈಕೆಯ ಸಾಟಿ. ಅನುಪಮ ಗೌಡ ಮೂಲತಃ ಬೆಂಗಳೂರಿನವರು. ತಂದೆ ತಾಯಿಯ ಮುದ್ದಿನ ಮಗಳಾದ ಅನುಪಮ ಅವರಿಗೆ ತೇಜಸ್ವಿನಿ ಎಂಬ ತಂಗಿ ಕೂಡ ಇದ್ದಾರೆ. ಅನುಪಮ ಅವರದ್ದು ಬಡ ಕುಟುಂಬ. ತಾಯಿ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಿದ್ರೆ ತಂದೆ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿದ್ರು. ಆದ್ರೆ ತಂದೆ ಕುಡಿಯುತ್ತಿದ್ರು. ಇದರಿಂದಾಗಿ ಮನೆಯ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು. ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವ ಪರಿಸ್ಥಿತಿ ಎದುರಾಗಿತ್ತು. ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದ ಅನುಪಮಗೆ ಓದು ಕೂಡ ಅರ್ಧಕ್ಕೆ ನಿಲ್ಲಿಸುವ ಪರಿಸ್ಥಿತಿ ಎದುರಾಯಿತು. ಆರನೇ ಕ್ಲಾಸ್ ಮುಗಿಸಿದ ಅನುಪಮ ಏಳನೇ ಕ್ಲಾಸ್ ಸೇರಿಸೋದಕ್ಕೆ ಅವರ ತಂದೆ ತಾಯಿ ಬಳಿ ದುಡ್ಡಿರಲಿಲ್ಲ. ಇದೇ ಕಾರಣಕ್ಕೆ ಅವರ ವಿದ್ಯಾಭ್ಯಾಸ ಕೂಡ ಅಲ್ಲಿಗೆ ಕೊನೆಯಾಯಿತು. ಬದುಕಿನ ಬಂಡಿ ಸಾಗಿಸಲು ಕೆಲಸ ಅನಿವಾರ್ಯವಾಯಿತು. ಶಾಲೆ ಬಿಟ್ಟು ಅಮ್ಮನ ಜೊತೆ ಟೈಲರಿಂಗ್ ಕೆಲಸ ಮಾಡಿದ ಅನುಪಮ ನಂತರ ತಾಯಿಗೆ ತಿಳಿಯದಂತೆ ಬೇರೆಯವರ ಮನೆ ಕೆಲಸ ಮಾಡ್ತಿದ್ರು. ಅದರಿಂದ ಬಂದ ದುಡ್ಡನ್ನ ಅಮ್ಮನಿಗೆ ನೀಡಿ ಸಹಾಯ ಮಾಡ್ತಿದ್ರು. ಬಳಿಕ ಅನುಪಮ ನಟನೆಯತ್ತ ಒಲವು ತೋರಿಸಿದ್ರು. ಅನುಪಮ ತಾಯಿಯ ಸ್ನೇಹಿತೆಯೊಬ್ರು ದರ್ಶನ್ ಅಭಿನಯದ ಲಂಕೇಶ್ ಪತ್ರಿಕೆ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡುವ ಅವಕಾಶ ಕೊಡಿಸಿದ್ರು. ಮೂರು ದಿನ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದ ಅನುಪಮ ಅವರ ಮೊದಲ ಸಂಭಾವನೆ ಒಂದು ದಿನಕ್ಕೆ 100 ರೂಪಾಯಿ ಆಗಿತ್ತು. ನಂತರ ನಗಾರಿ ಎಂಬ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಅನುಪಮ ಕಾಣಿಸಿಕೊಂಡಿದ್ರು. ಬಳಿಕ ಜಯರಾಮ್ ಕಾರ್ತಿಕ್ ಅಭಿನಯದ ಆ ಕರಾಳ ರಾತ್ರಿ ಚಿತ್ರದಲ್ಲಿ ನಾಯಕಿ ಪಾತ್ರದಲ್ಲಿ ನಟಿಸಿದ್ರು. ರಾಘವೇಂದ್ರ ರಾಜ್ಕುಮಾರ್ ಮತ್ತು ಆರ್ ಜೆ ರೋಹಿತ್ ಅಭಿನಯದ ತ್ರಯಂಬಕಂ ಚಿತ್ರದಲ್ಲಿ ಪತ್ರಕರ್ತಿಯಾಗಿ ನಟಿಸಿದ್ರು. ಲೂಸ್ ಕನೆಕ್ಷನ್ ಎಂಬ ವೆಬ್ ಸೀರೀಸ್ ನಲ್ಲಿಯೂ ಅನುಪಮ ಅಭಿನಯಿಸಿದ್ರು. ಅದಾದ ಬಳಿಕ ಅನುಪಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಚೀಸ್ ಔ ಸಾವಿತ್ರಿ ಎಂಬ ಧಾರಾವಾಹಿಯಲ್ಲಿ ನಟಿಸಿದ್ರು. ಆದ್ರೆ ಇದು ಅಷ್ಟು ಖ್ಯಾತಿ ತಂದು ಕೊಟ್ಟಿರಲಿಲ್ಲ. ನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಕ್ಕ ದಾರವಾಹಿಯಲ್ಲಿ ವಿ ಪಾತ್ರ ನಿಭಾಯಿಸೋದ್ರ ಮೂಲಕ ಸೈ ಎನಿಸಿಕೊಂಡ್ರು. ಇದು ಅವರಿಗೆ ಹೆಚ್ಚು ಖ್ಯಾತಿಯನ್ನ ತಂದುಕೊಟ್ಟಿತು. ಕಸ್ತೂರಿ ವಾಹಿನಿಯ ಹಳ್ಳಿ ದುನಿಯಾ ಎಂಬ ರಿಯಾಲಿಟಿ ಶೋ ಮೂಲಕ ಅನುಪಮ ಕಿರುತೆರೆಯ ನಂಟು ಶುರುವಾಯಿತು. ಈ ಶೋನಲ್ಲಿ ಖ್ಯಾತಿ ಗಳಿಸಿದ ಅನುಪಮ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ 5 ಭಾಗವಹಿಸಿದ್ರು. ಬಳಿಕ ಎರಡನೇ ಬಾರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 9 ಎಂಟ್ರಿ ಕೊಟ್ಟಿದ್ರು. ಇದೀಗ ಹಲವು ರಿಯಾಲಿಟಿ ಶೋಗಳನ್ನ ಹೋಸ್ಟ್ ಮಾಡುತ್ತಿದ್ದಾರೆ ಅನುಪಮ. ಇನ್ನು ಹೊರಗಿನ ಜಗತ್ತಿಗೆ ಬಹಳ ಯಶಸ್ವಿ ಕಲಾವಿದೆಯಾಗಿ ಕಾಣುವ ನಟಿ ಅನುಪಮ ಗೌಡ ಬಹಳ ಖಿನ್ನತೆಯಿಂದ ಒದ್ದಾಡಿದ್ದರಂತೆ. ನಟಿಯಾಗುವ ಮೊದಲು ನಂತರವೂ ಮಾನಸಿಕವಾಗಿ ಕುಗ್ಗಿದ್ರು. ಹೌದು, ನಟನೆಗೂ ಮುನ್ನ ಮನೆಯ ಪರಿಸ್ಥಿತಿಯಿಂದಾಗಿ ಕುಗ್ಗಿದ್ರು. ನಟಿಯಾದ ಮೇಲೂ ಅದ್ಯಾಕೋ ಲಕ್ ಕೈ ಕೊಟ್ಟಿತ್ತು. ಲವ್ ಬ್ರೇಕಪ್ ಜೊತೆಗೆ ಅವರು ಆರಂಭಿಸಿದ ಬಿಸ್ನೆಸ್ ನಲ್ಲಿ ಆದ ಲಾಸ್. ಈ ಬಗ್ಗೆ ನಟಿ ಅನುಪಮ ಗೌಡ ಅವರೇ ಖಾಸಗಿ ವಾಹಿನಿಯಲ್ಲಿ ಮಾತನಾಡಿದ್ರು. ತೀವ್ರ ಮನನೊಂದಿದ್ದ ಅನುಪಮ ಗೌಡ ಹತಾಶರಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ರಂತೆ. ಆ ಸಮಯದಲ್ಲಿ ಅನುಪಮ ಗೌಡಗೆ ಮನಸ್ಥೈರ್ಯ ತುಂಬಿದ್ದು ನಟಿ ನೇಹಾ ಗೌಡ. ಇದೀಗ ಅನುಪಮ ಗೌಡ ಯೂಟ್ಯೂಬ್ ಚಾನೆಲ್ ಒಂದನ್ನು ತೆರೆದಿದ್ದು ಇದರ ಮೂಲಕ ತಮ್ಮ ದಿನಚರಿ, ಪ್ರವಾಸ, ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಿರ್ತಾರೆ. ಜೊತೆಗೆ ಹಲವಾರು ಬ್ಯೂಟಿ ಟಿಪ್ಸ್ ಹಾಗೂ ಬ್ಯೂಟಿ ಪ್ರಾಡಕ್ಟ್ ಬಳಕೆ ಬಗ್ಗೆ ತಮ್ಮ ಅಭಿಮಾನಿಗಳಿಗೆ ಸಲಹೆ ನೀಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಕೆಲ ರಿಯಾಲಿಟಿ ಶೋಗಳಲ್ಲೂ ನಿರೂಪಣೆ ಮಾಡ್ತಿದ್ದಾರೆ. ಹೌದು, ಹೆಣ್ಣು ಮಕ್ಕಳಿಗೆ ಒಂದೊಮ್ಮೆ ಎದುರಾಗುವ ಕಷ್ಟದ ಪರಿಸ್ಥಿತಿಯನ್ನ ಎದುರಿಸಲು ಧೈರ್ಯ ಸಾಕಾಗೋದಿಲ್ಲ. ಆದ್ರೆ ತಾನು ಎದುರಿಸಿರೋ ಪರಿಸ್ಥಿತಿಯನ್ನ ಸವಾಲಾಗಿ ಸ್ವೀಕರಿಸಿ ಖ್ಯಾತ ನಿರೂಪಕಿಯಾಗಿ ಮೆರೆಯುತ್ತಿರೋ ಅನುಪಮ ಗೌಡ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಮಾದರಿ. ನಮಸ್ಕಾರ.